नमस्कार न्यूज एंड व्यूज के स्वागत नानु वन्नाळ चंद्रशेखर न्यूज एंड व्यूज अंद्रे इवत्तिन ओंदु सुद्दिय विश्लेषणे सोरब क्षेत्र शासक कुमार बंगारप्प बहळ वर्णरंजितवादंत व्यक्तित्व अवरदु बंगारप्पनवर मग सिनिमा नटरागि कर्नाटकदल्लि हलवु सिनिमागळन्नु माडि हेसरादरु एस एम कृष्ण अवर सरकार इद्दाग एस एम कृष्ण अवर सरकारदल्लि सण्ण नीरावरि सचिवरागिद्दवरु हलवु वर्ष कांग्रेस्नल्ले इद्दरु नंतर ಅವರು ಬಂಗಾರಪ್ಪನವರು ಬಿಜೆಪಿ ಸೇರಿದಂತ ಸಂದರ್ಭದಲ್ಲಿ ಅವರ ಜೊತೆಗೇನೆ ಬಿಜೆಪಿ ಹೋದ್ರು ಆದರೆ ಅಲ್ಲೇನು ಬಹಳ ದಿವಸ ನಿಲ್ಲಿಲ್ಲ ತಕ್ಷಣ ಅವರು ವಾಪಸ್ ಬಂದ್ರು ಕಾಂಗ್ರೆಸ್ಗೆ ಆದರೆ ಕೊನೆಗೆ ಅವರು ಬಿಜೆಪಿಗೆ ಹೋದ್ರು 2018 ರ ಚುನಾವಣೆಯಲ್ಲಿ ಅವರು ಬಿಜೆಪಿಯಿಂದನೇ ಟಿಕೆಟ್ ಪಡೆದು ಸರ್ವ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದರು ಈಗ ಅವರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಸಿಎಸ್ ಷಡಕ್ಷರಿ ಅವರು ಇವರಿಬ್ಬರ ನಡುವೆ ಒಂದು ಪರೋಕ್ಷವಾದ ಮಾತಿನ ವಾಗ್ಯುದ್ಧ ಶುರುವಾಗಿದೆ ಇದ್ದಲ್ಲಿ ಷಡಕ್ಷರಿ ಅವರಲ್ಲಿ ರಾಜ್ಯ ಸರ್ಕಾರಿ ನೌಕರರವರು ಸಂಘದ ಅಧ್ಯಕ್ಷರಾಗಿರಬಹುದು ಸರ್ಕಾರಿ ನೌಕರ ಈ ಕಡೆ ಶಾಸಕ ಕುಮಾರ್ ಬಂಗಾರಪ್ಪ ಇವರಿಬ್ಬರ ನಡುವೆ ಇದಂತ ವಾಗ್ಯುದ್ಧ ಅಂತ ನಿಮಗೆ ಆಶ್ಚರ್ಯ ಆಗಬಹುದು ಆದರೆ ಶುರುವಾಗಿದೆ ಷಡಕ್ಷರಿ ಅವರು ಕೆಲ ದಿನಗಳ ಹಿಂದೆ ಸಾಗರದಲ್ಲಿ ಮಾತಾಡ್ತಾ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದರು ಅವತ್ತು ಸರ್ಕಾರ ರಾಜ್ಯ ಸರ್ಕಾರಿ ನೌಕರರ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇದೇ ಜನವರಿ 12ನೇ ತಾರೀಕು ಆ ಕಾರ್ಯಕ್ರಮ ನಡೆಯಿತು ಆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ರಾಜ್ಯ ಸರ್ಕಾರಿ ನೌಕರರು ಕೆಲಸ ಮಾಡಲಿಕ್ಕೆ ಸರಿಯಾದಂತ ಸ್ಥಿತಿ ಇಲ್ಲ ನಮ್ಮ ಅಕ್ಕಪಕ್ಕದ ಶಾಸಕರೇ ಇದ್ದಾರೆ ತಹಸೀಲ್ದಾರ್ ಅವರನ್ನು ಪದೇ ಪದೇ ವರ್ಗ ಮಾಡ್ತಾರೆ ಅವರ ಅವಧಿನಲ್ಲಿ ಒಂದು 15 ಜನ ತಹಸೀಲ್ದಾರ್ಗಳು ಆ ಕ್ಷೇತ್ರದಲ್ಲಿ ಬದಲಾಗಿದ್ದಾರೆ ಹಿಂಗಿದ್ರೆ ಕೆಲಸ ಹೆಂಗ್ ಮಾಡಬೇಕಾಗುತ್ತೆ ನಾವು ಕೆಲಸ ಹೆಂಗೆ ಮಾಡಕ್ಕೆ ಸಾಧ್ಯ ಆಗುತ್ತೆ ಕಾರ್ಯಾಂಗಕ್ಕೆ ಅಂತ ಒಂದು ಮಾತನ್ನು ಬಹಳ ಖಡಕ್ ಆಗಿನೇ ಷಡಕ್ಷರಿ ಅವರು ಹೇಳಿದ್ದು ಬಹಳ ಚರ್ಚೆ ಕಾರಣ ಆಗಿತ್ತು ಕುಮಾರ್ ಬಂಗಾರಪ್ಪ ಅವರು ಶಾಸಕರಾದಾಗಿನಿಂದ ಸೊರಬ ಕ್ಷೇತ್ರದಲ್ಲಿ 15 ಜನ ತಹಸೀಲ್ದಾರ್ಗಳು ಬದಲಾಗಿದ್ದಾರೆ ಅನ್ನೋದಂತೂ ನಿಜ ಯಾಕಂದ್ರೆ ಇದು ಆನ್ ದಿ ರೆಕಾರ್ಡ್ ಅಷ್ಟು ಜನ ತಹಸೀಲ್ದಾರರು ಬಂದು ಹೋಗಿದ್ದಾರೆ ಅಲ್ಲಿ ಅಂತೇಳಿ ಇದು ಕುಮಾರ್ ಬಂಗಾರಪ್ಪ ಅವರು ಕೇಳಿಸ್ಬಿಟ್ಟಿದೆ ಅವರು ನೇರವಾಗಿ ಕೇಳಿದರೆ ಷಡಕ್ಷರಿ ಯಾವ ಪಕ್ಷ ಅಂತ ಮೊದಲು ಘೋಷಣೆ ಮಾಡ್ಕೊಳ್ಳಿ ಹೇಳಿ ಅವರು ಯಾವ ಪಕ್ಷ ಅಂತೇಳಿ ಯಾವ ಪಕ್ಷದವರು ಅವರು ಅಂತೇಳಿ ಅಂದರೆ ಷಡಕ್ಷರಿ ಅವರು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿದ್ದು ಅವರಿಗೆ ನೀವು ಯಾವ ಪಕ್ಷದ ಹೇಳಿ ನೀವು ಹಿಂಗೆ ಮಾತಾಡ್ತಿರಲ್ಲ ಅಂತೇಳಿ ಷಡಕ್ಷರಿ ಅವರು ಕಾರ್ಯಾಂಗದ ಬಗ್ಗೆ ಮಾತಾಡಿದರೆ ತಹಸೀಲ್ದಾರರ ವರ್ಗಾವಣೆ ಬಗ್ಗೆ ಮಾತಾಡಿದ್ದಾರೆ ಆದರೆ ಇಲ್ಲಿ ಅವರಿಗೆ ನೀವು ಯಾವ ಪಕ್ಷ ಹೇಳಿ ನೀವು ಮೊದಲು ಬಹಿರಂಗಪಡಿಸಿ ಅಂತೇಳಿ ಕುಮಾರ್ ಬಂಗಾರಪ್ಪರು ಒಂದು ಸವಾಲನ್ನು ಹಾಕಿದ್ದಾರೆ ತಹಸೀಲ್ದಾರರ ವರ್ಗಾವಣೆ ವಿಷಯದಲ್ಲಿ ಅವರು ಮಾತಾಡಿದ್ರಿಷ್ಟೇ ಅಷ್ಟು ತಹಸೀಲ್ದಾರನ ಹಿಡ್ಕೊಂಡು ಬರೋದು ಎಷ್ಟು ಕಷ್ಟ ಅಂತೇಳಿ ನಮಗೆ ಗೊತ್ತದು ತಹಸೀಲ್ದಾರನ ಕರ್ಕೊಂಡು ಬರೋದು ಎಷ್ಟು ಕಷ್ಟ ಅಂತೇಳಿ ಅಂತ ತಹಸೀಲ್ದಾರ ವರ್ಗಾವಣೆ ಬಗ್ಗೆ ಇದೊಂದೇ ಮಾತನ್ನು ಹೇಳಿ ಉಳಿದ ಎಲ್ಲ ಮಾತುಗಳನ್ನು ಸಹ ಷಡಕ್ಷರಿ ಅವರ ವಿರುದ್ಧನೇ ಮಾತಾಡಿದ್ದಾರೆ ಷಡಕ್ಷರಿ ಅವರು ಯಾವ ಪಕ್ಷ ಅಂತೇಳಿ ಕುಮಾರ್ ಬಂಗಾರಪ್ಪರು ಯಾಕೆ ಹೇಳ್ತಾರೆ ಯಾಕೆಂದರೆ ಕುಮಾರ್ ಬಂಗಾರಪ್ಪನವರು ಬಹುಶಃ ಹಿಂಗೆ ಅಂದ್ಕೊಂಡಿರ್ಬೇಕು ಅವರು ಯಡಿಯೂರಪ್ಪನವರ ಜೊತೆಗೆ ಆಪ್ತ ಸಹಾಯಕರಾಗಿದ್ದರು ಷಡಕ್ಷರಿ ಅವರು ಈಗ ಹಾಲಿ ಅವರು ಕರ್ನಾಟಕ ರಾಜ್ಯ ಅಧ್ಯಕ್ಷರು ಅವರು ರಾಜ್ಯಾಧ್ಯಕ್ಷರ ಚುನಾವಣೆ ಸಂದರ್ಭದಲ್ಲಿ ಆಡಳಿತ ಪಕ್ಷದಲ್ಲಿದ್ದಿದ್ದು ಬಿಜೆಪಿ ಯಡಿಯೂರಪ್ಪನವರು ಆಡಳಿತದಲ್ಲಿದ್ದು ಅವರ ಬೆಂಬಲ ಅವರಿಗೆ ಸಿಕ್ಕಿರ್ಬೋದು ರಾಜ್ಯಾಧ್ಯಕ್ಷರಾಗಲಿಕ್ಕೆ ಬಹುಶಃ ಪರೋಕ್ಷವಾಗಿರುತ್ತೆ ಯಾಕಂದರೆ ಯಾವ ವ್ಯಕ್ತಿಯೂ ಸಹ ರಾಜಕೀಯ ರಹಿತವಾದಂಥ ರಾಜಕೀಯವೇ ನನ್ನ ಮನಸ್ಸಲ್ಲಿ ಇಲ್ಲ ಅಂತಕ್ಕಂಥ ಯಾವುದೇ ವ್ಯಕ್ತಿಯೂ ಇಲ್ಲ ಸ್ವತಃ ಅರಿಸ್ಟಾಟಲ್ ಹೇಳಿದರೆ ಎವ್ರಿ ಮ್ಯಾನ್ ಇಸ್ ಎ ಸೋಷಿಯಲ್ ಅನಿಮಲ್ ಬಹುಶಃ ಅದನ್ನೀಗ ಪೊಲಿಟಿಕಲ್ ಅನಿಮಲ್ ಅಂತ ಹೇಳ್ಬೇಕಂತೇಳಿ ರಾಜಕಾರಣವನ್ನು ಪ್ರತಿ ವ್ಯಕ್ತಿನೂ ಯೋಚನೆ ಮಾಡ್ತಾನೆ ಹಂಗಂತ ಅನ್ಕೊಳ್ಳೋಣ ಆದರೆ ಬಿಜೆಪಿಯಲ್ಲೇ ಇರತಕ್ಕಂಥ ಕುಮಾರ್ ಬಂಗಾರಪ್ಪನವರಿಗೆ ಷಡಕ್ಷರಿ ಅವರು ಯಾವ ಪಕ್ಷದಲ್ಲಿದ್ದಾರೆ ಅಂತ ಅನಿಸಿದ್ದೆ ಯಾಕೆ ಬಹುಶಃ ಕುಮಾರ್ ಬಂಗಾರಪ್ಪನವರು ಏನಾದರೂ ಬೇರೆ ಥರ ಯೋಚನೆ ಮಾಡ್ತಾ ಇದ್ದಾರಾ ಬಿಜೆಪಿಯಿಂದ ಹೊರತುಪಡಿಸಿ ಬಿಜೆಪಿಯಿಂದ ಹೊರಗೆ ನಿಂತು ಈ ಥರ ಏನಾದರೂ ಅವರು ಯೋಚನೆ ಮಾಡ್ತಾ ಇದ್ದಾರಾ ಯಾಕಂದರೆ ಸೊರಬ ಕ್ಷೇತ್ರದಲ್ಲಿ ಬಿಜೆಪಿ ಸಂಘಟನೆ ಇರತಕ್ಕಂಥ ರೀತಿ ಆಗಿರತಕ್ಕಂಥ ರೀತಿಯನ್ನು ನೋಡಿದರೆ ಈ ಪ್ರಶ್ನೆ ಬಿಜೆಪಿನಲ್ಲೇ ಹುಟ್ಟಿದೆ ಒಂದು ಸಂದರ್ಭದಲ್ಲಂತೂ ಸೊರಬ ಕ್ಷೇತ್ರದಲ್ಲಿ ಎರಡೆರಡು ಬಿಜೆಪಿಗಳಿದ್ದಂಗಿತ್ತು ಒಂದು ಮೂಲ ಬಿಜೆಪಿ ಒಂದು ಕುಮಾರ್ ಬಂಗಾರಪ್ಪನವರ ಬಿಜೆಪಿ ಮತ್ತು ಬಿಜೆಪಿಯ ಭಾಳಷ್ಟು ಜನ ಹಿರಿಯರು ಕುಮಾರ್ ಬಂಗಾರಪ್ಪನವರ ವಿರುದ್ಧನೇ ಮಾತಾಡಿದರು ಹಾಗಾಗಿ ಏನು ಷಡಕ್ಷರಿ ಹಾಗೂ ಕುಮಾರ್ ಬಂಗಾರಪ್ಪನವರ ವಿರುದ್ಧ ಈ ಮಾತಿನ ಸಮರ ಏನಿದೆ ಮಾತಿನ ಕಿಡಿ ಏನು ಹತ್ತಿತ್ತು ಇದು ಬೇರೆ ಬೇರೆ ಥರದ ಸ್ವರೂಪವನ್ನು ಶಿವಮೊಗ್ಗ ಜಿಲ್ಲೆಯ ರಾಜಕಾರಣದಲ್ಲಿ ತಗ್ಗುತ್ತಿರೋದಂತೂ ನಿಜ ಇದು ಮುಂದೆ ಎಲ್ಲಿ ತಲುಪುತ್ತೆ ಅದು ಮುಂದೆ ಏನು ಬಿಜೆಪಿ ಏನು ನೋಡಬೇಕಾಗಿದೆ ಅದನ್ನೆಲ್ಲ ನಾವು ಕಾದು ನೋಡೋಣ ಇದು ಇವತ್ತಿನ ನ್ಯೂಸ್ ಅಂಡ್ ವ್ಯೂಸ್ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24/7